ನಮಸ್ಕಾರ ವೀಕ್ಷಕರೇ, ಮತ್ತೊಮ್ಮೆ ನಿಮಗೆಲ್ರಿಗೂ ಗೀಶ್ ಕಿಚನ್ಗೆ ಆದರವಾದ ಸ್ವಾಗತ. ಇವತ್ತು ನಾವು ಆಲೂ ಪಾಲಕ್ ಕರಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ಕುದಿಯುವ ನೀರಿನಲ್ಲಿ ಪಾಲಕನ್ನು ಹಾಕ್ಕೊಂಡು ಅದಕ್ಕೆ ಅರ್ಧ ಚಮಚದಷ್ಟು ಸಕ್ಕರೆಯನ್ನು ಹಾಕ್ಕೊಳ್ಳಿ. ಹೀಗೆ ಹಾಕ್ಕೊಳ್ಳೋದ್ರಿಂದ ಪಾಲಕ್ ಹಸಿರಾಗಿರುತ್ತೆ. ಹಾಗೆ 1 ನಿಮಿಷಗಳ ಕಾಲ ಇದನ್ನು ಕುದಿಸ್ಕೊಳ್ಳಿ. ಈ ರೀತಿಯಾಗಿ ಸೋಸ್ಕೊಂಡು ಮೇಲಿಂದ ತಣ್ಣೀರನ್ನು ಹಾಕ್ಕೊಳ್ಳಿ. ಇಲ್ಲಿ ನಾವು ಐಸ್ ವಾಟರ್ ಹಾಕ್ಕೊಂಡಿದ್ದೀವಿ, ಇಲ್ಲಾಂದರೆ ನಾರ್ಮಲ್ ಕೋಲ್ಡ್ ವಾಟರನ್ನು ಕೂಡ ಹಾಕೋಬೋದು. ನಂತರ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು 1 ಹಸಿಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಗೋಡಂಬಿ ಹಾಗೂ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀವಿ. ಇದನ್ನು ನುಣ್ಣಗೆ ರುಬ್ಕೊಳ್ಳಿ. ಈ ರೀತಿಯಾಗಿ ಪೇಸ್ಟನ್ನು ತಯಾರಿಸ್ಕೊಳ್ಳಿ. ನಂತರ ಬೇಬಿ ಆಲೂಗಡ್ಡೆಯನ್ನು ಚೆನ್ನಾಗಿ ಬೇಯಿಸ್ಕೊಂಡು ಈ ರೀತಿಯಾಗಿ ಸಿಪ್ಪೆಯನ್ನು ತೆಗೆದುಕೊಂಡಿದ್ದೀವಿ. ನಂತರ ಈ ರೀತಿಯಾಗಿ ಫೋರ್ಕಿಂದ ಸಣ್ಣ ಸಣ್ಣ ತೂತುಗಳನ್ನು ಮಾಡ್ಕೊಂಡಿದ್ದೀವಿ. ಇದರಿಂದ ಒಳಗಡೆ ಮಸಾಲೆ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಅಂತ. ನಂತರ ಒಂದು ಪ್ಯಾನಲ್ಲಿ 2 ಚಮಚ ಬೆಣ್ಣೆ, 2 ಆಲೂಗಡ್ಡೆ ಸ್ವಲ್ಪ ಹುರಿದುಕೊಳ್ಳಿ. ಇದಕ್ಕೆ ಅರಿಶಿನ ಪುಡಿ ಹಾಗೂ ಸ್ವಲ್ಪ ಉಪ್ಪು, 1/4 ಚಮಚದಷ್ಟು ಇಂಗು, 1/4 ಚಮಚದಷ್ಟು ಅಮೆಚೂರ್ ಪೌಡರ್, ಮೆಣಸಿನ ಪುಡಿ ಎಷ್ಟು ಬೇಕೋ ಅಷ್ಟು, ಒಂದು ಸ್ವಲ್ಪ ಗರಂ ಮಸಾಲ, ಚಾಟ್ ಮಸಾಲ ಹಾಗೆ ಕೊತ್ತಂಬರಿ ಪುಡಿಯನ್ನು ಹಾಕ್ಕೊಂಡಿದ್ದೀವಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ರುಬ್ಬಿದ ಮಿಶ್ರಣವನ್ನು ಹಾಕ್ಕೊಳ್ಳಿ. ಮತ್ತೆ ಕುದಿ ಬರೆಸ್ಕೊಳ್ಳಿ. ಈ ರೀತಿಯಾಗಿ ಚೆನ್ನಾಗಿ ಬೆಂದ ನಂತರ ಇದಕ್ಕೆ 1 ಚಮಚದಷ್ಟು ಕೆನೆ ಹಾಗೆ 1 ಚಮಚದಷ್ಟು ಮೊಸರನ್ನು ಹಾಕ್ಕೊಂಡಿದ್ದೀವಿ. ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಲೂ ಪಾಲಕ್ ಕರಿ ತಿನ್ನಲು ಸಿದ್ಧವಾಗಿರುತ್ತೆ. ಈ ರೆಸಿಪಿಯನ್ನು ಟ್ರೈ ಮಾಡಿ.